ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಹಲವು ಸಮುದಾಯಗಳು ಸೌಹಾರ್ದದಿಂದ ಬಾಳಬೇಕು ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಕರ್ನಾಟಕ ಸ್ವಾಭಿಮಾನ ನಡಿಗೆ ಆಯೋಜಿಸಲಾಗಿತ್ತು. ಪದ್ಮಶ್ರೀ ಪುರಸ್ಕೃತರಾದ ಬಿ. ಮಂಜಮ್ಮ ಜೋಗತಿ, ಸಂಗಮ ಸಂಸ್ಥೆ ಕಾರ್ಯಕ್ರಮ ನಿರ್ದೇಶಕರಾದ ನಿಶಾ, ಲಿಂಗತ್ವ ಅಲ್ಪಸಂಖ್ಯಾತರು ಸೇರಿದಂತೆ ಮತ್ತಿತರರು ನಡಿಗೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಪ್ಪನವರು ಇದ್ದಾರೆ. ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟಕರವರಿಗೆ ಬಳಿಕ ಬಿ. ಮಂಜಮ್ಮ ಜೋಗತಿ ಸಮಾಜದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಸಮಾನವಾಗಿ ಕಾಣುವ ಮನೋಭಾವದೊಂದಿಗೆ ಎಲ್ಲ ಕ್ಷೇತ್ರಗಳಲ್ಲಿ ದುಡಿಯುವ ಅವಕಾಶಗಳು ದೊರೆಯಬೇಕು, ತೃತೀಯ ಲಿಂಗಿಗಳ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರ ನಿಗಮ ಸ್ಥಾಪಿಸಿ ಸಮಾನ ಹಕ್ಕು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕೆಂದು ಮನವಿ ಮಾಡಿದರು. ತೃತೀಯ ಲಿಂಗಿಗಳಾಗಿರ್ಬೋದು, ಗೇಗಳಾಗಿರ್ಬೋದು, LGBTಗಳಾಗಿರ್ಬೋದು, ಎಲ್ಲ ಸಮುದಾಯನೂ ಒಂದೇ ಅಡಿಗೆಯಲ್ಲಿ ಬರ್ತಕ್ಕಂಥದ್ದು. ಆ ನಮ್ಮ ಸಮುದಾಯಕ್ಕೆ ಎಲ್ಲ ಥರನಾದ ಸೌಲಭ್ಯಗಳು ಸಿಗಬೇಕು. ಸಂಗಮ ಸಂಸ್ಥೆಯ ಕಾರ್ಯಕ್ರಮ ನಿರ್ದೇಶಕರಾದ ನಿಶಾ, ಲಿಂಗತ್ವ ಅಲ್ಪಸಂಖ್ಯಾತರನ್ನು ಸಾಮಾಜಿಕವಾಗಿ ಒಳಗೊಳಿಸಿಕೊಳ್ಳಬೇಕು, ಅವರ ಘನತೆಯ ಬದುಕಿಗಾಗಿ ಶಿಕ್ಷಣ, ಉದ್ಯೋಗ ಸೇರಿದಂತೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ಕಾರ ಶ್ರಮಿಸಬೇಕೆಂದು ತಿಳಿಸಿದರು. ದೂರದರ್ಶನದೊಂದಿಗೆ ಲಿಂಗತ್ವ ಅಲ್ಪಸಂಖ್ಯಾತರಾದ ಲಕ್ಷ್ಮಿ, ಸರ್ಕಾರ ವಸತಿ ಸೌಲಭ್ಯಗಳನ್ನು ನೀಡಿ ಘನತೆಯಿಂದ ಬದುಕುವ ಅವಕಾಶಗಳನ್ನು ಕಲ್ಪಿಸಬೇಕು ಎಂದರು. ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಕೇಳ್ತಾ ಇದ್ದೀವಿ, ಹಳೆಯ MLAಗಳಿಗೂ ಕೇಳ್ತಾ ಇದ್ದೀವಿ. ನಾವು ಹಲವಾರು ಕಡೆ ಹೋಗಿ ಬಂದಿದ್ದೀವಿ. ನಮ್ಗೆ ವಸತಿ ಎಲ್ಲ ಕೊಡಿ ಅಂತೇಳಿ ಯಾರೂ ನಮ್ಮನ್ನು ಜಿಲ್ಲೆಯಲ್ಲಿ ಹಾಕ್ಕೊಳ್ತಾ ಇಲ್ಲ. ನಾವೊಂದು ಎಲೆಮರದ ಕಾಯಂತೆ ಹಿಂದುಳಿದ ಜನಾಂಗದಲ್ಲಿ ಬದುಕುತ್ತಿದ್ದೀವಿ. ಈ ನಡಿಗೆ ವಡಕರಾಯನ ಗುಡಿಯಿಂದ ಸಂಗಮ ಸಂಸ್ಥೆಯ ಮಹೇಶ್ ಪಾಟೀಲ್, ಹಲವು ಸಂಘಟನೆಗಳ ಸಹಕಾರದಿಂದ ಸ್ವಾಭಿಮಾನ ನಡಿಗೆ ಯಶಸ್ವಿಯಾಗಿದ್ದು, ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕೊತ್ತಾಯಗಳನ್ನು ಈಡೇರಿಸಬೇಕೆಂದು ತಿಳಿಸಿದರು. ಸ್ವಾಭಿಮಾನಿಗಳು ನಾವು ಸ್ವಾಭಿಮಾನದಿಂದ ಬದುಕಬೇಕು, ನಮ್ಮ ಬಾಳೆ ಎಲ್ಲ ಹಸನಾಗಬೇಕು, ನಮ್ಮ ಹಕ್ಕೊತ್ತಾಯಗಳು ಏನಿದಾವೆ ಸರ್ಕಾರ ಈಡೇರಿಸಬೇಕಂತ ಹೇಳ್ತಾ ಹೆಮ್ಮೆಯಿಂದ ಸ್ವಾಭಿಮಾನಿಯಾಗಿ ಸ್ವಾಭಿಮಾನಿಯಿಂದ ಒಂದು ನಡಿಗೆಯನ್ನು ನಾವಿವತ್ತು ಪೂರೈಸಿದ್ದೀವಿ.